ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಮೋಟೋ ರೋರದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಮೋಟೋ ಎಡ್ಜ್ ಫಿಫ್ಟಿ ಪ್ರೋ ಫೈವ್ ಜಿ ಸ್ಮಾರ್ಟ್ಫೋನ್ ಇದೆ ಈ ಸ್ಮಾರ್ಟ್ಫೋನ್ ನ ಬೇಸ್ ವೇರಿಯಂಟೆ ನ ಮೋಟೋದವರು ಎಫೆಕ್ಟಿವ್ ಆಗಿ ಮೂವತ್ತು ಸಾವಿರ ರೂಪಾಯಿಗೆ ಲಾಂಚ್ ಮಾಡ್ತಾ ಇದ್ದಾರೆ ಮೂವತ್ತು ಸಾವಿರ ರೂಪಾಯಿಗೆ ಇವರು ಕೊಡ್ತಾ ಇರುವಂಥ ಬೆಂಕಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೌನ್ ಅನಿಸೋದು ಡಿಫ್ರೆಂಟ್ ಟೆಕ್ ಇನ್ ಕನ್ನಡ ನಾನಿವತ್ತು ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತೀನಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಕನ್ನಡ ಮಾಡೋ ಕಿನ್ಕೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಮೊದಲನೇದಾಗಿ ಈ ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋ ಗಮನಿಸ್ತಾ ಇದ್ದೀರಾ ಈ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕೆ ಸಿಗುತ್ತೆ ಈ ಬಾಕ್ಸ್ ಏನಿದೆ ಇದು ಎಕೋ ಫ್ರೆಂಡ್ಲಿ ಪ್ಯಾಕೇಜಿಂಗ್ ಅಂತ ಆಯಿತಾ ಇದ್ರೊಳಗಡೆ ಯಾವುದೇ ಪ್ಲಾಸ್ಟಿಕ್ಕನ್ನು ಅವರು ಯೂಸ್ ಮಾಡಿಲ್ಲ ಜೊತೆಗೆ ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಒಂದು ರೀತಿ ಪರ್ಫ್ಯೂಮ್ ಸ್ಮೆಲ್ ಆಯಿತಾ ಲಿಟ್ರಲಿ ಇವ್ರೇನೋ ಮೋಟೋ ಫ್ರಾಗ್ರೆನ್ಸ್ ಏನೋ ಯೂಸ್ ಮಾಡಿದಾರಂತೆ ಓಪನ್ ಮಾಡಿದ ತಕ್ಷಣ ಒಳ್ಳೆ ಒಳ್ಳೆ ಸ್ಮೆಲ್ ಬರುತ್ತೆ ಮಾತ್ರ ಬೆಂಕಿ ಈ ಬಾಕ್ಸ್ ಅನ್ನು ಓಪನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನ್ ಸಿಗುತ್ತೆ ಈ ಬಾಕ್ಸ್ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ ಅದರಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ ಕ್ವಿಕ್ ಸ್ಟಾರ್ಟ್ ಕ್ವಿಕ್ಸ್ಟಾರ್ ಗೇಟ್ ಮತ್ತೆ ವಾರಂಟಿ ಕಾರ್ಡ್ ಮತ್ತೆ ಸಿಮ್ ಇದ್ದಕ್ಷಣ ಪಿನ್ ಕೊಟ್ಟಿದ್ದಾರೆ ಮತ್ತು ಒಂದು ಹಾರ್ಡ್ ಕೇಸ್ ಬ್ಯಾಕ್ ಕವರ್ ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ ಹೆವಿ ಪ್ರೀಮಿಯಂ ಕೂಡ ಇದೆ ಇನ್ನು ಈ ಸ್ಮಾರ್ಟ್ ಫೋನ್ ಹೆವಿ ಪ್ರೀಮಿಯಂ ಅಂತ ಅನ್ನಿಸ್ತಾ ಇದ್ರೂ ಗ್ಯಾಮ್ ಮಾತನಾಡ್ತೀನಿ ಈ ಸ್ಮಾರ್ಟ್ ಕೆಳಗಡೆ ನಮಗೆ ನೂರ ಇಪ್ಪತ್ತೈದು ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ ಕ್ರೇಜಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವೇನಾದ್ರೂ ಹೈಯೆಸ್ಟ್ ವೇರಿಯಂಟ್ ತಗೋತಾ ಇದ್ದೀರಾ ಅಂತ ಅಂದರೆ ಮೂವತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಆ ಒಂದು ಬಾಕ್ಸ್ ಒಳಗೆ ನೂರ ಇಪ್ಪತ್ತೈದು ವ್ಯಾಟ್ನ ಚಾರ್ಜರ್ ಇರುತ್ತೆ ನೀವೇನಾದರೂ ಬೇಸ್ ವೇರಿಯಂಟನ್ನು ತೊಗೋತಾ ಇದ್ದೀರಾ ಅಂತ ಅಂದರೆ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಎಫೆಕ್ಟಿವ್ ಆಗಿ ಆ ಒಂದು ಒಳಗೆ ಅರವತ್ತೆಂಟು ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಡಾಪ್ಟ್ ಇರುತ್ತೆ ಅರವತ್ತೆಂಟು ವ್ಯಾಟ್ ಫಾಸ್ಟ್ ಚಾರ್ಜಿನೇ ಹೆವಿ ಫಾಸ್ಟ್ ಚಾರ್ಜಿನೇ ಬಟ್ ತಗೊಂಡ್ರೆ ಹೈಯೆಸ್ಟ್ ವೇರಿಯಂಟನ್ನು ತಗೊಳ್ಳಿ ಮೂವತ್ತೆರಡು ಸಾವಿರ ರೂಪಾಯಿಗೆ ಎಫೆಕ್ಟಿವ್ ಆಗಿ ನೂರ ಇಪ್ಪತ್ತೈದು ವ್ಯಾಟು ಹೆವಿ ಫಾಸ್ಟ್ ಚಾರ್ಜಿಂಗು ಇನ್ನು ಕೊನೆಯದಾಗಿ ಯು ಎಸ್ ಬಿ ಟೈಪ್ಸಿಯಿಂದ ಸಿ ಚಾರ್ಜಿಂಗ್ ಕೇಬಲು ಡಾಟಾ ಕೇಬಲು ಒಂದು ಒಳ್ಳೆ ವಿಷಯ ಟೈಪ್ ಟೈಪ್ಸಿಗೆ ಕೊಟ್ಟಿದ್ದಾರೆ ಹೆವಿ ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ ಇದನ್ನ ಬಿಟ್ಟರೆ ಬೇರೆಯೂ ಸಹ ನಮಗೆ ಒಂದು ಬಾಕ್ಸ್ ಸಿಗ್ತಾ ಇಲ್ಲ ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ನೋಡ್ತಾ ಇದ್ದೀರಾ ಈ ರೀತಿ ನೋಡೋಕೆ ಸಿಗುತ್ತೆ ಲಿಟ್ರಲಿ ಮೂವತ್ತು ಸಾವಿರ ರೂಪಾಯಿ ಫೋನ್ ಅಂತ ನಿಜ ಅನಿಸಲ್ಲ ಹೆವಿ ಪ್ರೀಮಿಯಮ್ ಬಿಲ್ಡು ಪ್ರೀಮಿಯಂ ಲುಕ್ಕು ಸಕ್ಕತ್ತಾಗಿದೆ ಗುರು ಹೆವಿ ಲೈಟ್ ವೆಯ್ಟ್ ಕೂಡ ಇದೆ ನೂರ ಎಂಬತ್ತಾರು ಗ್ರಾಮ್ ವೆಯ್ಟಿದೆ ಮತ್ತು ಎಂಟು ಪಾಯಿಂಟ್ ಎರಡು ಎಮ್ ಎಮ್ನ ತಿಕ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು ಹೆವಿ ತಿನ್ನಾಗೂ ಇದೆ ಹೆವಿ ಲೈಟ್ ಆಗೂ ಇದೆ ಜೊತೆಗೆ ಈ ಸ್ಮಾರ್ಟ್ಫೋನ್ ಹಿಂದೆ ವೀಗನ್ ಲೆದರ್ ಸಿಗ್ತಾ ಇರುವಂಥದ್ದು ಪ್ಯಾಂಟ್ ಆನ್ ಕಲ್ಲರು ಸೊ ಸಕ್ಕತ್ತಾಗಿದೆ ಲುಕ್ಕು ಚೆನ್ನಾಗಿದೆ ಗ್ರಿಪ್ಪು ಕೂಡ ಅಷ್ಟೇ ಆಯಿತಾ ಇಟ್ಕೊಂಬಿಟ್ರೆ ಹೆವಿ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ಸ್ಮಡ್ಜಸ್ ಕೂಡ ಆಗಲ್ಲ ಹೆವಿ ಪ್ರೀಮಿಯಂ ಲುಕ್ಕನ್ನು ಸಹ ಹೊಂದಿರುವಂಥದ್ದು ಫ್ರಂಟಲ್ಲಿ ನಮಗೆ ಕರ್ವ್ಡ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು ಅವರೇ ಸ್ಕ್ರೀನ್ ಹಾಕಿದರೆ ಒಂದು ಸಣ್ಣ ಪಂಚರ್ ಕ್ಯಾಮ್ರಾ ಬೆಜರ್ ಎಲ್ಲ ತುಂಬಾ ತುಂಬ ಕಡಿಮೆ ಇದೆ ಈ ಸ್ಮಾರ್ಟ್ ಫೋನ್ ಹಿಂದೆ ಟ್ರಿಪಲ್ ಕ್ಯಾಮ್ರಾ ಇದೆ ಮತ್ತು ಡ್ಯೂಯಲ್ ಎಲ್ ಡಿ ಫ್ಲ್ಯಾಶ್ ಇರುವಂಥದ್ದು ಹಿಂದಿನಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಸ್ಮಾರ್ಟ್ ಸ್ಮಾರ್ಟ್ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ ಮತ್ತು ಈ ಸ್ಮಾರ್ಟ್ಫೋನ್ ಹಿಂದ್ಗಡೆ ಟೆಕ್ಸ್ಚರ್ ಏನಿದೆ ಇದು ಹ್ಯಾಂಡ್ಮೇಡ್ ಅಂತೆ ಆಯಿತಾ ಸೊ ಜಗತ್ತಿನ ಮೊಟ್ಟ ಮೊದಲ ಹ್ಯಾಂಡ್ಮೇಡ್ ಟೆಕ್ಸ್ಚರ್ ಅಂತೆ ಸೊ ಗ್ರಿಪ್ ಚೆನ್ನಾಗಿ ಕೂತ್ಕೊಡುತ್ತೆ ಅದೇ ಕಾರಣದಿಂದ ಮತ್ತು ಈ ಸ್ಮಾರ್ಟ್ಫೋನಲ್ಲಿ ಸ್ಯಾಂಡ್ ಬ್ಲಾಸ್ಟೆಡ್ ಅಲ್ಯೂಮಿನಿಯಂ ಫ್ರೇಮ್ ಸಿಕ್ತಾ ಇರುವಂಥದ್ದು ಆಯ್ತಾ ಮೆಟಾಲಿಕ್ ಫ್ರೇಮು ಈ ಪ್ರೈಸ್ ರೇಂಜಿಗೆ ಮೂವತ್ತು ಸಾವಿರ ರೂಪಾಯಿಗೆ ಹೆವಿ ಯುನೀಕ್ ಫೀಚರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯು ಎಸ್ ಬಿ ಟೈಪ್ ಸಿ ಪೋರ್ಟ್ ಇದೆ ಹೆಡ್ಫೋನ್ ಜಾಸ್ ಸಿಗ್ತಿಲ್ಲ ಮತ್ತು ಡೆಡಿಕೇಟೆಡ್ ಎಸ್ ಕಾರ್ಡ್ ಸ್ಲಾಟ್ ಲಾಡ್ ಸಿಕ್ತಿಲ್ಲ ಇದ್ರ ಮೇಲ್ಗಡೆ ಡಾಲ್ ಬಿ ಅಟ್ಮೋಸ್ ಅಂತ ಬರೆದಿದ್ದಾರೆ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಆಯಿತಾ ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬೆಂಕಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ಸ್ಮಾರ್ಟ್ಫೋನ್ ಟೋಟಲ್ ಮೂರು ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತದೆ ಜೊತೆಗೆ ಐ ಪಿ ಸಿಕ್ಸ್ಟಿ ಏಯ್ಟ್ ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಕೊಟ್ಟಿದ್ದಾರೆ ಆಯಿತಾ ಕ್ರೇಜಿ ವಿಷಯ ಮೂವತ್ತು ಸಾವಿರ ರೂಪಾಯಿಗೆ ನನಗಂತೂ ಡಿಸೈನ್ ಮತ್ತೆ ಬಿಲ್ಡ್ಕೊಡಿ ಸಖತ್ ಇಂಪ್ರೆಸ್ ಮಾಡ್ತು ನೀವು ಎಪ್ಪತ್ತು ಎಂಬತ್ತು ಸಾವಿರ ರೂಪಾಯಿ ಫೋನಿನ ಬಿಲ್ಡಿಗೆ ಕಂಪೇರ್ ಮಾಡ್ಕೊಬೋದು ಮೂವತ್ತು ಸಾವಿರ ರೂಪಾಯಿಗೆ ಅಷ್ಟು ಒಳ್ಳೆ ಬಿಲ್ಡನ್ನು ಕೊಟ್ಟಿದ್ದಾರೆ ಜೊತೆಗೆ ನೀವು ನಂಬಲ್ಲ ಈ ಸ್ಮಾರ್ಟ್ ಫೋನಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ ಇದ್ರ ಬಗ್ಗೆ ಆವೇನು ಮಾತನಾಡ್ತೀನಿ ಮೂವತ್ತು ಸಾವಿರ ರೂಪಾಯಿಗೆ ಕ್ರೇಜಿ ಇನ್ನು ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ ಆರು ಪಾಯಿಂಟ್ ಏಳು ಇಂಚಿನ ಫುಲ್ ಎಚ್ ಡಿ ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂತಹ ಕರ್ವಡ್ ಪಿ ಓಲ್ ಡಿಸ್ಪ್ಲೇ ಇದೆ ಆಯ್ತಾ ಈ ಡಿಸ್ಪ್ಲೇ ನೂರ ನಲ್ವತ್ನಾಲ್ಕು ವರ್ಟ್ಸ್ ನೆಫ್ರೆಶ್ ರೇಟರ್ನ ಹೊಂದಿರುವಂತಹ ಡಿಸ್ಪ್ಲೇ ಹೆವಿ ಬ್ರೈಟ್ ಆಗಿದೆ ಎರಡು ಸಾವಿರ ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಟೆನ್ ಬಿಡ್ ಡಿಸ್ಪ್ಲೇ ಒಂದು ಬಿಲಿಯನ್ ಕಲರ್ಸ್ ಸಪೋರ್ಟ್ ಮಾಡುತ್ತೆ ಎಚ್ ಡಿ ಆರ್ ಟನ್ ಪ್ಲಸ್ ಸಹ ಇರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಡಿ ಸಿ ಪಿ ತ್ರೀ ಕಲರ್ ಗಾರ್ಮೆಂಟ್ ಅನ್ನ ಸಪೋರ್ಟ್ ಮಾಡುತ್ತೆ ಕಲರ್ಸ್ ಕಲರ್ಸ್ಗಳು ಸಪೋರ್ಟ್ ಆಗುತ್ತೆ ಜೊತೆಗೆ ಇದು ಜಗತ್ತಿನ ಮೊಟ್ಟ ಮೊದಲ ಪ್ಯಾಂಟೋನ್ ಅವರು ವ್ಯಾಲಿಡೇಟ್ ಮಾಡಿರುವಂಥ ಟ್ರೂ ಕಲರ್ ಡಿಸ್ಪ್ಲೇ ಅಂತೆ ಅಂದರೆ ತುಂಬ ಆಗಿ ಈ ಡಿಸ್ಪ್ಲೇ ಕಲರ್ಸನ್ನು ರೀಪ್ರೊಡ್ಯೂಸ್ ಮಾಡುತ್ತಂತೆ ಬೆಂಕಿ ವಿಷಯ ಜೊತೆಗೆ ಇದರಲ್ಲಿ ನೀವು ಈ ಎಡ್ಜ್ ಲೈಟ್ ಅಂದರೆ ನೀವು ಈ ಕರ್ವಿರೋದ್ರಿಂದ ನೀವು ಫೋನ್ ಇಟ್ಟಿದ್ದಾಗ ಎಡ್ಜ್ ಲೈಟನ್ನು ಕಸ್ಟಮೈಸ್ ಮಾಡ್ಕೊಬೋದಂತೆ ನೋಟಿಫಿಕೇಷನ್ ಬಂದಾಗ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಬರೋ ರೀತಿ ಸೊ ಡಿಸ್ಪ್ಲೇ ಅಂತೂ ಬೆಂಕಿ ಆಗಿದೆ ಯಾವುದೇ ಕಾಂಪ್ರಮೈಸು ಈ ಡಿಸ್ಪ್ಲೇಲ್ಲೂ ಆಗಿಲ್ಲ ಡಿಸೈನ್ ಬಿಲ್ಡ್ ಕ್ವಾಲಿಟಿಯಲ್ಲೂ ಕೂಡ ಆಗಿಲ್ಲ ಇನ್ನು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನ್ ಸದ್ಯಕ್ಕೆ ಎರಡು ವೇರಿಯಂಟಲ್ಲಿ ಲಾಂಚ್ ಆಗ್ತಾಯಿದೆ ಎಂಟು ಜಿ ಬಿ ರ್ಯಾಮು ಇನ್ನೂರೈವತ್ತಾರು ಜಿ ಬಿ ಸ್ಟೋರೇಜು ಮತ್ತು ಹನ್ನೆರಡು ಜಿ ಬಿ ರ್ಯಾಮು ಇನ್ನೂರೈವತ್ತಾರು ಜಿ ಬಿ ಸ್ಟೋರೇಜು ಬೇಜಾರಾಯಿತು ನನಗೆ ಈ ಸ್ಮಾರ್ಟ್ಫೋನಲ್ಲಿ ಯು ಎಫ್ ಎಸ್ ಟು ಪಾಯಿಂಟ್ ಟೂ ಸ್ಟೋರೇಜ್ ಕೊಟ್ಟಿದ್ದಾರೆ ಮತ್ತು ಎಲ್ ಪಿ ಡಿ ಡಿ ಆರ್ ಫೋರ್ ಎಕ್ಸ್ ರ್ಯಾಮನ್ನು ಕೊಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ ಈ ಎರಡು ಕೂಡ ಎಷ್ಟು ಜನಕ್ಕೆ ಮ್ಯಾಟ್ರಾಗತ್ತೆ ಅಂತ ಕೆಲವು ಜನಕ್ಕೆ ಏನು ಗುರು ಇದು ಯು ಎಫ್ ಎಸ್ ಟು ಪಾಯಿಂಟು ತ್ರೀ ಪಾಯಿಂಟ್ ಒನ್ನು ಏನಿದು ಡಿ ಡಿ ಆರ್ ಫೋರ್ ಎಕ್ಸು ಫೈವು ಫೈವ್ ಎಕ್ಸು ಅಂತ ತುಂಬ ಜನಕ್ಕೆ ಅನಿಸ್ಬೋದು ಹೌದು ಆನ್ ಪೇಪರು ಮೆಜಾರಿಟಿ ಜನಕ್ಕೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಆಯಿತಾ ಬಟ್ ಇವ್ರು ಕೊಡ್ಬೋದಾಗಿತ್ತು ಮೂವತ್ತು ಸಾವಿರ ರೂಪಾಯಿ ಅಟ್ಲೀಸ್ಟ್ ಡಿ ಡಿ ಆರ್ ಫೈ ಕೊಟ್ಬಿಟ್ಟು ತ್ರೀ ಪಾಯಿಂಟ್ ಒನ್ ಕೊಟ್ಟಿದ್ರೆ ಬೇಜಾರು ಆಗ್ತಿತ್ತು ಟೂ ಪಾಯಿಂಟ್ ಟು ಮತ್ತು ಡಿ ಡಿ ಆರ್ ಫೋರ್ ಎಕ್ಸು ಸ್ವಲ್ಪ ಕಡಿಮೆ ಆಯಿತು ಅನ್ನಿಸ್ತು ಬಟ್ ಮೆಜಾರಿಟಿ ಜನಕ್ಕೆ ಡಿಫ್ರೆನ್ಸ್ ಗೊತ್ತಾಗಲ್ಲ ನಂಗೆ ಅನಿಸ್ದಂಗೆ ಕೊಡ್ಬೋದಾಗಿತ್ತು ಇದೊಂದು ಬೇಜಾರಾಯ್ತು ನನಗೆ ಇನ್ನು ಪರ್ಫಾಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಹೊಸ ಪ್ರೋಸರ್ ಡ್ರ್ಯಾಗನ್ ಸೆವೆನ್ ಜನ್ ತ್ರೀ ಇರುವಂಥದ್ದು ಹೆವಿ ಪವರ್ಫುಲ್ಲಾಗಿರುವಂಥ ಪ್ರೋಸರ್ ಆಲ್ಮೋಸ್ಟ್ ಎಲ್ಲ ಗೇಮು ಒಂದು ಲೆವೆಲ್ಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ಗಳನ್ನ ತುಂಬ ಸ್ಮೂತಾಗಿ ರನ್ ಮಾಡುತ್ತೆ ನಾವು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಅಂತತೂ ನಲ್ಲಿ ಎಂಟು ಲಕ್ಷದ ಮೂವತ್ತೊಂದು ಸಾವಿರ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಒಂದು ಒಳ್ಳೆಯ ರೇಟಿಂಗೇ ಮತ್ತು ಈ ಬೆಂಚ್ ಮಾರ್ಕನ್ನು ಚೆಕ್ ಮಾಡೋದಕ್ಕಿಂತ ಮುಂಚೆ ಈ ಸ್ಮಾರ್ಟ್ಫೋನಲ್ಲಿ ಮೂವತ್ತಾರು ಪರ್ಸೆಂಟ್ ಬ್ಯಾಟ್ರಿ ಇತ್ತು ಚೆಕ್ ಮಾಡಾದಮೇಲೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಬ್ಯಾಟ್ರಿ ಆಯಿತು ಸೊ ಟೋಟಲ್ ಸುಮಾರು ಒಂದು ಏಳು ಪರ್ಸೆಂಟು ಬ್ಯಾಟ್ರಿ ಡ್ರೈನ್ ಆಯಿತು ಈ ಒಂದು ಬೆಂಚ್ ಮಾರ್ಕ್ ಟೈಮಲ್ಲಿ ಇನ್ನೂ ಟೆಂಪ್ರೇಚರ್ ಚೆಕ್ ಮಾಡಿದಂಗೆ ನಾರ್ಮಲ್ ಆಗಿ ಮೂವತ್ತೆರಡು ಡಿಗ್ರಿ ಇತ್ತು ಬೆಂಚ್ ಮಾರ್ಕ್ ಆದಮೇಲೆ ನಲವತ್ತೊಂದು ಡಿಗ್ರಿ ಆಯಿತು ಹೌದು ಕ್ಲೋಸ್ ಟು ಒಂಬತ್ತು ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಆಗಿದೆ ಬಟ್ ನಲವತ್ತೊಂದು ಡಿಗ್ರಿ ಅಂತ ಹೆವಿ ಟೆಂಪ್ರೇಚರ್ ಅಲ್ಲ ಆಯಿತಾ ಸೊ ಇನ್ನೂ ನಲವತ್ತೈದು ನಲ್ ಐವತ್ತು ಡಿಗ್ರಿ ತನಕ ಹೀಟ್ ಆಗುವಂಥ ಫೋನ್ಗಳು ಕೂಡ ನೋಡಿದ್ದೀವಿ ನಾವು ಸೊ ನಲವತ್ತೊಂದು ಡಿಗ್ರಿ ಅಂತ ಟೆಂಪ್ರೇಚರ್ ಅಲ್ಲ ಇನ್ನು ಗೇಮಿಂಗ್ ಟೆಸ್ಟನ್ನು ಸಹ ಮಾಡೋದು ಬಿ ಜಿ ಎಮ್ ಐನಲ್ಲಿ ಈ ಸ್ಮಾರ್ಟ್ ಫೋನನ್ನು ನಾವು ಸ್ಮೂತ್ ಸೆಟ್ಟಿಂಗಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ ಆಯಿತಾ ಸೊ ಇದರಲ್ಲಿ ಹೆವಿ ಸ್ಮೂತ್ ಗ್ಲೇ ಗೇಮ್ ಪ್ಲೇ ಸಿಗುತ್ತೆ ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ ಜೊತೆಗೆ ಅಲ್ಟ್ರಾ ಎಚ್ ಡಿ ಆರ್ ಆಪ್ಷನ್ ಸಹ ಇದೆ ಅದರಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಆಡ್ಕೊಬೋದು ಇದು ಕೂಡ ತುಂಬ ಆಗಿದೆ ನಮಗೆ ಎಲ್ಲೂ ಕೂಡ ಫ್ರೇಮ್ ಡ್ರಾಪ್ ಅಂತ ಅನ್ನಿಸ್ಲಿಲ್ಲ ಸೊ ಈ ಸ್ಮಾರ್ಟ್ಫೋನು ಪರ್ಫಾರ್ಮೆನ್ಸ್ ವೈಸು ನಿಮ್ಮ ಅವಶ್ಯಕತೆಯನ್ನು ರೀಚ್ ಮಾಡುತ್ತೆ ಆಯಿತಾ ಈ ಬೆಲೆಗೆ ಅವರು ಕೆಲವೊಂದು ಬ್ರ್ಯಾಂಡ್ಗಳು ಮೀಡಿಯಾ ಟೆಕ್ಕಲ್ಲಿ ಇದಕ್ಕಿಂತ ಆಗಿರುವಂಥ ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳು ಸಿಗ್ತವೆ ಬಟ್ ಇದು ಕೂಡ ತುಂಬ ಸ್ಟೇಬಲ್ ಪ್ರೊಸರ್ ಬ್ಯಾಟ್ರಿ ಏನೋ ತುಂಬ ಕಡಿಮೆ ಕನ್ಸ್ಯೂಮ್ ಮಾಡುತ್ತೆ ಸೊ ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ ಇನ್ನೂ ಚೆನ್ನಾಗಿರೋದು ಕೊಟ್ಟರೆ ಏಟ್ ಜೆಂಟು ಎಲ್ಲ ಕೊಟ್ಬಿಟ್ರೆ ಚೆನ್ನಾಗಿರೋದು ಬಟ್ ಏಟ್ ಜೆಂಟು ಸ್ಟ್ಯಾಂಪ್ಟಾಗ ನಿಂದು ಈಗ ಸದ್ಯಕ್ಕೆ ಕಡಿಮೆ ಅಂದರೆ ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ಸಾವಿರ ರೇಂಜಲ್ಲಿದೆ ಈ ಪ್ರೈಸ್ ರೇಂಜಿಗೆ ಬರೋದು ಕಷ್ಟ ಮೋಸ್ಟ್ಲಿ ಮುಂದಿನ ವರ್ಷ ಬರ್ಬೋದೇನೋ ಸದ್ಯಕ್ಕೆ ಈ ಪ್ರೊಸರ್ ಓಕೆ ಅಂತೀನಿ ಇಂಪ್ರೆಸಿವ್ ಅನ್ನೋಲ್ಲ ತುಂಬ ಒಳ್ಳೆ ನಿಮಗೆ ಎಲ್ಲ ಕೆಲಸವನ್ನು ಸ್ಮೂತಾಗಿ ರನ್ ಮಾಡುತ್ತೆ ಇನ್ನೂ ಚೆನ್ನಾಗಿರೋದು ಕೊಡ್ಬೋದಾಗಿತ್ತು ಆಯಿತಾ ಇವೆರಡು ನನಗೆ ಸ್ವಲ್ಪ ಈ ರ್ಯಾಮ್ ಸ್ಟೋರೇಜು ಮತ್ತು ಪರ್ಫಾಮೆನ್ಸು ಪ್ರೋಸೆಸರು ಸ್ವಲ್ಪ ಚೆನ್ನಾಗಿರೋದು ಕೊಟ್ಟಿದ್ರೆ ಬೆಂಕಿ ಅಂದಿತ್ತು ಇನ್ನು ಡೈರೆಕ್ಟಾಗಿ ಕ್ಯಾಮ್ರ ಹೋಗ್ಬಿಡ್ತೀನಿ ಈ ಸ್ಮಾರ್ಟ್ಫೋನಲ್ಲಿ ರೇರಲ್ಲಿ ಮೂರು ಕ್ಯಾಮ್ರಾ ಇದೆ ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು ಐವತ್ತು ಎಂಪಿದು ಎಫ್ ಒನ್ ಪಾಯಿಂಟ್ ಫೋರ್ ಅಪರ್ಚರ ಹೊಂದಿರುವಂಥ ಸೆನ್ಸರು ಬೆಂಕಿ ವಿಷಯ ಇದು ಜಗತ್ತಿನ ಮೊಟ್ಟ ಮೊದಲ ಎ ಐ ಪವರ್ಡ್ ಪ್ರೊ ಗ್ರೇಡ್ ಕ್ಯಾಮ್ರಾ ಅಂತೆ ಜೊತೆಗೆ ಅವರು ವ್ಯಾಲಿಡೇಟ್ ಮಾಡಿರುವಂಥ ಕ್ಯಾಮ್ರಾ ಅಂತೆ ಆಯಿತಾ ಸೊ ಇದು ತೆಗೆಯುವಂಥ ಫೋಟೋ ಏನು ತೆಗೀತಿದ್ದ ಟ್ರೂ ಕಲರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಪ್ಯಾಂಟನ್ ಅವರು ವ್ಯಾಲ್ಯೇಷನ್ನ ಕೊಟ್ಟಿದ್ದಾರೆ ಜೊತೆಗೆ ಇದು ತುಂಬ ಎ ಮುಖಾಂತರ ಪ್ರೋಸೆಸ್ ಮಾಡುತ್ತೆ ಫೋಟೋನ ಆಯಿತಾ ಸೊ ತುಂಬ ನ್ಯಾಚುರ್ ನಾನು ನಾನು ಚೆಕ್ ಮಾಡಿದಂಗೆ ಹೌದು ಒಂದು ಲೆವೆಲಿಗೆ ಆಗೇ ಕಲರ್ಸನ್ನು ಇದಕ್ಕಿಂತ ಮುಂಚೆ ನಾನು ಮಾಡಿ ಮೋಟೋ ಬೇರೆ ಫೋನ್ಗಳನ್ನ ಚೆಕ್ ಮಾಡಿದಂಗೆ ಯೂಶುವಲಿ ಓವರ್ ಸ್ಯಾಚುರೇಟ್ ಆಗಿರುತ್ತೆ ಆಯಿತಾ ಮೋಟೋದು ಬಟ್ ಈ ಸ್ಮಾರ್ಟ್ಫೋನಲ್ಲಿ ಒಂದು ಲೆವೆಲಿಗೆ ನ್ಯಾಚುರಲ್ ಆಗಿ ಫೋಟೋ ತೆಗಿತಾ ಇದೆ ಅಂತ ಅನ್ನಿಸ್ತು ಆಯಿತಾ ಎ ಐ ಯೂಸ್ ಮಾಡ್ಕೊಂಬಿಟ್ಟು ಒಳ್ಳೆ ಚೆನ್ನಾಗಿ ಪ್ರೋಸೆಸ್ ಮಾಡ್ತಾ ಇದೆ ಅಂತ ಅನ್ನಿಸ್ತು ಈ ಮೇಯ್ನ್ ಸೆನ್ಸಾರ್ನಲ್ಲಿ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಕೊಟ್ಟಿದ್ದಾರೆ ಸೂಪರ್ ವಿಷಯ ಆಯಿತಾ ಮತ್ತು ಇದು ತೆಗಿಯುವಂಥ ಫೋಟೋ ಬೆಂಕಿ ಅಂತ ಹೇಳಿ ಇಷ್ಟಪಡ್ತೀನಿ ಆಯಿತಾ ಹೆವಿ ಸಖತ್ ಆಗಿದೆ ಇಂಪ್ರೆಸ್ ಮಾಡ್ತು ಮೂವತ್ತು ಸಾವಿರ ರೂಪಾಯಿಗೆ ಒಂದು ಒಳ್ಳೆಯ ಕ್ಯಾಮ್ರಾ ಫೋನ್ ಆಗ್ಬೋದು ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಪರ್ಸ್ನಲಿ ನನಗೆ ಇದು ತೆಗೆಯುವಂಥ ಫೋಟೋ ಸಖತ್ ಇಷ್ಟ ಆಯಿತು ಜೊತೆಗೆ ಇನ್ನೊಂದು ಸೆನ್ಸಾರ್ ಇದೆ ಹತ್ತು ಮೆಗಾ ಪಿಕ್ಸೆಲ್ ಇಂದು ಆಪ್ಟಿಕಲ್ ಝೂಮ್ ಮಾಡುವಂಥ ಟೆಲಿಫೋಟೋ ಲೆನ್ಸು ಇದು ತ್ರೀ ಎಕ್ಸ್ ಆಪ್ಟಿಕಲ್ ಝೂಮ್ ಮಾಡುತ್ತೆ ಇದರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಲೈಸೇಷನ್ ಅನ್ನು ಕೊಟ್ಟಿದ್ದಾರೆ ಮೂವತ್ತು ಸಾವಿರ ರೂಪಾಯಿಗೆ ಅಂತ ಅನ್ನಿಸ್ತು ಪೋರ್ಟ್ರೇಟಿಗೆ ಇವರು ಆಪ್ಟಿಕಲ್ ಇಮೇಜ್ ಸ್ಟಿಬುಲೇಷನ್ ಕೊಟ್ಟಿದರೆ ಪೋರ್ಟ್ರೇಟ್ ಲೆನ್ಸು ಪೋರ್ಟ್ರೇಟ್ ಮೋಡ್ಗೋದ್ರಿ ಅಂತ ಅಂದರೆ ಈ ತ್ರೀ ಎಕ್ಸ್ ಟ್ರಿಗರ್ ಆಗುತ್ತೆ ಒಂದೊಳ್ಳೆ ಪೋರ್ಟ್ರೇಟ್ ಶಾಟನ್ನು ತೆಗೆಯುತ್ತೆ ಎಡ್ಜ್ ಡಿಟೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ ಎ ಯೂಸ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಪ್ರೋಸೆಸ್ ಮಾಡುತ್ತೆ ಇಷ್ಟ ಆಯಿತು ನನಗೆ ಈ ಒಂದು ಸ್ಮಾರ್ಟ್ಫೋನ್ನ ಈ ಎರಡು ಸೆನ್ಸರ್ಗಳಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟಿಬಿಲೇಷನ್ ಕೊಟ್ಟಿದ್ದಾರೆ ಇದು ಮೂವತ್ತು ಸಾವಿರ ರೇಂಜಿಗೆ ಒಂದು ಯೂನೀಕ್ ಫೀಚರ್ ಅಂತ ಅನ್ನಿಸ್ತು ಇನ್ನು ಇನ್ನೊಂದು ಹದಿಮೂರು ಮೆಗಾ ಪಿಕ್ಸೆಲ್ ಇಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ ಇದು ಮ್ಯಾಕ್ರೋ ಲೆನ್ಸ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ ಹೆವಿ ವೈಡಾಗೂ ಸಹ ಇದೆ ಕ್ಲಾರಿಟಿ ಚೆನ್ನಾಗಿದೆ ಮತ್ತು ನಂಗನಸ್ತಂಗೆ ನಾನು ತುಂಬ ದಿನ ಆದ ನಂತರ ಒಂದು ಒಳ್ಳೆ ಮ್ಯಾಕ್ರೋ ಕ್ಯಾಮ್ರಾನ ಚೆಕ್ ಮಾಡ್ದೆ ಆಯ್ತಾ ಸಖತ್ತಾಗಿದೆ ತುಂಬ ಕ್ಲೋಸ್ ಇಟ್ಕೊಂಡು ಹೆವಿ ಮ್ಯಾಕ್ರೋ ಶಾಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಇದು ಫೋಕಸ್ಸು ಸಖತ್ತಾಗಿದೆ ಮತ್ತು ಸ್ವಲ್ಪ ಬೆಳಕು ಕಡಿಮೆ ಇದ್ರೂ ಕೂಡ ಒಂದು ಒಳ್ಳೆ ಮ್ಯಾಕ್ರೋ ಶಾಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಸದ್ಯಕ್ಕೆ ಈ ಪ್ರೈಸರಲ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯಾಕ್ರೋ ಕ್ಯಾಮ್ರ ಹೊಂದಿರುವಂಥ ಮ್ಯಾಕ್ರೋ ಪ್ಲಸ್ ವೈಡ್ ಎರಡೂ ಒಂದರಲ್ಲ ಕೊಟ್ಬಿಟ್ಟಿದ್ದಾರೆ ಆಯಿತಾ ಸುಮ್ಮನೆ ಅನ್ನೆಸಸರಿ ಯಾವ ಕ್ಯಾಮ್ರಾವನ್ನ ಕೂಡ ಕೊಟ್ಟಿಲ್ಲ ಮೈನ್ ಸೆನ್ಸರ್ ಸಖತ್ತಾಗಿದೆ ಜೊತೆಗೆ ಮ್ಯಾಕ್ರೋ ವೈಡ್ ಆ್ಯಂಗಲ್ ಕೊಟ್ಟಿದ್ದಾರೆ ಮತ್ತು ಟೆಲಿಫೋಟೋ ಕೊಟ್ಟಿದ್ದಾನೆ ಅವಶ್ಯಕತೆ ಇರುವಂಥದ್ದನ್ನು ಮಾತ್ರ ಕೊಟ್ಟಿದ್ದಾನೆ ಆಯಿತಾ ನನಗೆ ಹೆವಿ ಇಂಪ್ರೆಸ್ ಮಾಡಿತು ಕ್ಯಾಮ್ರ ಕ್ಯಾಮ್ರಾ ಸೂಪರ್ ಅಂತೀನಿ ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಐವತ್ತು ಎಂ ಪಿ ಫ್ರಂಟ್ ಕ್ಯಾಮ್ರಾ ಆಯಿತಾ ಇದು ಎಫ್ ಒನ್ ಪಾಯಿಂಟ್ ನೈನ್ ಅಪರ್ಚರ್ನ ಹೊಂದಿರುವಂಥ ಫ್ರಂಟ್ ಕ್ಯಾಮ್ರಾ ಸೊ ಲೋ ಲೋ ಲೈಟಲ್ಲೂ ಕೂಡ ಫ್ರಂಟ್ ಬ್ಯಾಕ್ ಎರಡೂ ಕೂಡ ಒಂದು ಒಳ್ಳೆ ಫೋಟೋಸನ್ನು ಪ್ರೊಡ್ಯೂಸ್ ಮಾಡಿದೆ ಫ್ರಂಟ್ ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ ಆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಸಖತ್ ಇಂಪ್ರೆಸ್ ಮಾಡೋದು ತುಂಬ ಚೆನ್ನಾಗಿ ಕಾಣೋ ರೀತಿ ಫೋಟೋವನ್ನು ತೆಗಿಯುತ್ತೆ ಇಷ್ಟ ಆಯಿತು ಫ್ರಂಟ್ಗೆ ಅದು ಕೂಡ ಐವತ್ತು ಎಂ ಪಿ ಫ್ರಂಟ್ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ ಒನ್ ಆಫ್ ದ ಹೈಯೆಸ್ಟ್ ಆಟೋ ಫೋಕಸ್ನ ಹೊಂದಿರುವಂಥ ಐವತ್ತು ಎಮ್ ಪಿ ಸೆಲ್ಫಿ ಕ್ಯಾಮ್ರಾ ಅಂತ ಒಟ್ಟಿಗೆ ಆಯಿತಾ ಸೊ ಚೆನ್ನಾಗಿದೆ ಕ್ಯಾಮ್ರಾ ಇಂಪ್ರೆಸ್ ಮಾಡೋದು ಮೂವತ್ತು ಸಾವಿರ ರೂಪಾಯಿಗೆ ಒಂದು ಹೆವಿ ಒಳ್ಳೆ ಆಪ್ಷನ್ ಆಗುತ್ತೆ ಆಯಿತಾ ಸೊ ಸಗತ್ತು ಇಂಪ್ರೆಸ್ ಮಾಡ್ತು ಇನ್ನೂ ವೀಡಿಯೋಗ್ರಫಿಗೆ ಬಂತು ಅಂತಂದರೆ ರೇರ್ ರಿಯರ್ ಕ್ಯಾಮ್ರಾ ಫೋರ್ ಕೆ ತರ್ಟಿ ಎಫ್ ಪಿ ಎಸ್ ಎಲ್ ವೀಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಫೋರ್ ಕೆ ತರ್ಟಿ ಎಫ್ ಪಿ ಎಸ್ ಇದು ಕೂಡ ಎರಡು ಕೂಡ ಫೋರ್ ಕೆ ತರ್ಟಿ ಎಫ್ ಪಿ ಎಸ್ ಸೊ ಸಿಕ್ಸ್ಟಿ ಎಫ್ ಪಿ ಎಸ್ ಕೊಟ್ಟಿದರೆ ಚೆನ್ನಾಗಿರ್ತಿತ್ತು ಬಟ್ ಓಕೆ ಅಂತೀನಿ ಫ್ರಂಟು ಬ್ಯಾಕ್ ಎರಡು ಫೋರ್ ಕೆ ಕೊಟ್ಟಿರಲ್ವಾ ತೊಂದರೆ ಇಲ್ಲ ಜೊತೆಗೆ ಎ ಐ ಅಡಾಪ್ಟಿವ್ ಸ್ಟೆಬಲೈಸೇಷನ್ ಏನೋ ಮಾಡೋದಂತಾಯಿತ ಸೊ ನೀವು ಇಲ್ಲಿ ಮೇಲ್ಗಡೆ ಆಪ್ಷನ್ ಇದೆ ಸ್ಟೆಬಲೇಷನ್ಗೆ ವಿಡಿಯೋ ಮೂಡಗೋದ್ರೆ ಇದು ನೀವು ಆನ್ ಮಾಡಿಕೊಂಡ್ರಿ ಅಂತ ಅಂದರೆ ಇದು ತುಂಬ ಆಗಿ ಎ ಯೂಸ್ ಮಾಡಿಕೊಂಡು ನೀವು ಸ್ವಲ್ಪ ಶೇಕ್ ಮಾಡಿದ್ರು ಕೂಡ ಶೇಕ್ ಆಗೋದ ರೀತಿ ವೀಡಿಯೋನ ಶೂಟ್ ಮಾಡುತ್ತೆ ವೀಡಿಯೋ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಓವರ್ ಆಲ್ ಕ್ಯಾಮ್ರಾ ಇಂಪ್ರೆಸ್ ಮಾಡ್ತು ನನಗೆ ಇನ್ನೂ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ಸ್ ಅನ್ಸರ್ ಇದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ಸ್ ಅನ್ಸರ್ ಸ್ವಲ್ಪ ಮೇಲೆ ಕೊಡಬೇಕು ಯಾಕೆ ಎಲ್ಲರೂ ಇಷ್ಟು ಕೆಳಕ್ಕೆ ಅಂತ ಗೊತ್ತಿಲ್ಲ ಈ ಜಾಗದಲ್ಲಿ ಕೊಟ್ಟರೆ ಚೆನ್ನಾಗಿರೋದು ಒಟ್ಟಿಗೆ ಫಾಸ್ಟ್ ಆಗಿದೆ ಇನ್ನೂ ಫೇಸ್ ಅನ್ನಲಾಕೋ ಎ ವಿ ಫಾಸ್ಟ್ ಆಗಿದೆ ನೋಡ್ತಾ ಇದ್ದೀರ ನೀವೇನೇ ಮತ್ತು ವೈಡ್ ಒನ್ ಎಲ್ ಒನ್ ಸೆಕ್ಯೂರಿಟಿ ಸಹ ಇದೆ ಇದರಲ್ಲಿ ಸೊ ನೀವು ನೆಟ್ಫ್ಲಿಕ್ಸ್ ಪ್ರೈಮಲೆಲ್ಲ ಎಚ್ ಡಿ ಕಂಟೆಂಟನ್ನು ಪ್ಲೇ ಮಾಡ್ಬೋದು ಒಂದು ಒಳ್ಳೆಯ ವಿಷಯ ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಐದು ಸಾವಿರ ಎಮ್ ಎಚ್ ಕೆಪಾಸಿಟಿ ಬ್ಯಾಟ್ರಿ ಇದೆ ಮತ್ತು ಈ ಒಂದು ಪರ್ಟಿಕ್ಯುಲರ್ ವೇರಿಯಂಟ್ ಬಾಕ್ಸ್ ಒಳಗೆ ನೂರ ಇಪ್ಪತ್ತೈದು ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ ಆಗಲಿದೆ ಇನ್ನೊಂದು ವೇರಿಯೆಂಟ್ ಇದೆ ಬೇಸ್ ವೇರಿಯಂಟು ಅದರಲ್ಲಿ ಅರುವತ್ತೆಂಟು ವ್ಯಾಟ್ ಚಾರ್ಜರ್ ಇರುತ್ತೆ ಎರಡೂ ಕೂಡ ತುಂಬ ಫಾಸ್ಟಾಗೆ ಚಾರ್ಜ್ ಆಗುತ್ತೆ ಕೆಡ್ಸ್ಕೊಂಬಿಡಿ ನಾನು ಕನಸಂಗೆ ತೊಗೊಂಡ್ರೆ ಮೂವತ್ತೆರಡು ಸಾವಿರ ಕೊಟ್ಟು ಹೈಯೆಸ್ಟ್ ವೇರಿಯೆಂಟ್ನ ತೊಗೊಂಡ್ಬಿಡಿ ಬರೀ ಎರಡು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತಷ್ಟೇ ಜೊತೆಗೆ ಇನ್ನೊಂದು ಯೂನೀಕ್ ಫೀಚರು ಈ ಸ್ಮಾರ್ಟ್ಫೋನಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿದ್ದಾರೆ ಇವರು ಐವತ್ತು ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗು ಈ ಪ್ರೈಸ್ ರೇಂಜಲ್ಲಿ ಯುನೀಕ್ ನಂಗೆ ಅನ್ನಿಸ್ತಂಗೆ ಮೆಜಾರಿಟಿ ನಾನು ಚೆಕ್ ಮಾಡಿದಂಗೆ ಯಾವ ಬ್ರ್ಯಾಂಡವರು ಕೂಡ ಐವತ್ತು ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗನ್ನು ಈ ಪ್ರೈಸ್ ರೇಂಜಲ್ಲಿ ಕೊಟ್ಟಿಲ್ಲ ಮೆಜಾರಿಟಿ ಬ್ರ್ಯಾಂಡಲ್ಲಿ ವೈರ್ಲೆಸ್ ಚಾರ್ಜಿಂಗ್ನೇ ಕೊಡಲ್ಲ ಈ ಪ್ರೈಸ್ ರೇಂಜಲ್ಲಿ ಇವರು ಕೊಟ್ಟಿದ್ದಾರೆ ಅದು ಕೂಡ ಐವತ್ತು ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್ ಮತ್ತು ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ ಹತ್ತು ವ್ಯಾಟ್ನ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗು ಗುರು ಎಪ್ಪೋ ಅದು ಹೆಂಗೆ ಅಂತ ಗೊತ್ತಿಲ್ಲ ಸೂಪರ್ ಹೆವಿ ಇಂಪ್ರೆಸ್ ಮಾಡಿತು ಆಯಿತು ಹೆವಿ ಆ್ಯಂಡ್ ಹೆವಿ ಇಂಪ್ರೆಸ್ ಮಾಡ್ತು ಇನ್ನು ವಯಸ್ಸಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ ಆ್ಯಂಡ್ರಾಯ್ಡ್ ಫೋರ್ಟೀನ್ ಬೇಸ್ಮೆಂಟ್ ಆಗ್ತಿರುವಂಥ ಹಲೋ ಯು ಐ ಮೋಟರ್ ಒಳಗಾಗದೇ ಒಸ್ ಇದು ತುಂಬ ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯೆನ್ಸ್ ನೀಡುತ್ತೆ ಮತ್ತು ಯಾವುದೇ ಬ್ಲೋಟ್ವೇರ್ಸ್ ಇಲ್ಲ ಸಕ್ಕತ್ತು ಸ್ಮೂತಾಗಿ ರನ್ ಆಗುತ್ತೆ ಚೆನ್ನಾಗಿ ಅಪ್ಟಿಮೈಸ್ ಮಾಡಿದ್ದಾರೆ ಜೊತೆಗೆ ಮೋಟೋರು ಕನ್ಫರ್ಮ್ ಮಾಡಿರೋ ಪ್ರಕಾರ ಮೂರು ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟಿಂಗ್ ಕೊಡ್ತಾರಂತೆ ಬೆಂಕಿ ವಿಷಯ ನಾಲ್ಕು ವರ್ಷಗಳ ಸೆಕ್ಯೂರಿಟಿ ಪ್ಯಾಚು ಸೊ ಆ್ಯಂಡ್ರಾಯ್ಡ್ ಫೋರ್ಟೀನ್ ಅಂದರೆ ಫಿಫ್ಟೀನು ಸಿಕ್ಸ್ಟೀನು ಸೆವೆಂಟೀನ್ ಇಲ್ಲಿ ತನಕ ಆ್ಯಂಡ್ರಾಯ್ಡ್ ಅಪ್ಡೇಟ್ ಬರುತ್ತೆ ಕ್ರೇಜಿ ಜೊತೆಗೆ ಈ ಸ್ಮಾರ್ಟ್ಫೋನಲ್ಲಿ ಕೆಲವೊಂದು ಗೆಶ್ಚರ್ಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಆಯಿತಾ ಸೊ ನೀವು ನೋಡಿ ತೋರಿಸ್ತೀನಿ ನೀವು ಹಿಂದುಗಡೆ ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ಕ್ಯಾಮ್ರಾ ಓಪನ್ ಆಗುತ್ತೆ ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ ಹಿಂದುಗಡೆ ಟ್ಯಾಪ್ ಮಾಡಿದ್ರೆ ಎರಡು ಸಲ ಏನು ಓಪನ್ ಆಗಬೇಕು ಅಂತ ಸೊ ಈ ರೀತಿ ಅನೇಕ ಗೆಸ್ಚರ್ಸ್ ಕಂಟ್ರೋಲ್ಸ್ ಇದ್ದಾವೆ ಆಯಿತಾ ಮೂರು ಸಲ ಸ್ಲೈಡ್ ಮಾಡಿದ್ರೆ ನೀವು ಸ್ಕ್ರೀನ್ಶಾಟ್ ತಗೊಳ್ಳೋ ಥರ ಲಿಫ್ಟು ಅನ್ಲಾಕು ಫೋರ್ಸ್ ಟಚ್ ಅಂತ ಕ್ವಿಕ್ ಕ್ಯಾಪ್ಚೂರ್ ಈ ರೀತಿ ಅನೇಕ ಗೆಶ್ಚರ್ಸ್ಗಳು ಸಿಗುತ್ತೆ ಸೊ ಇದು ಮೋಟೋದು ಹಲೋ ಯು ಇದು ಕೆಲವೊಂದು ಫೀಚರ್ಸು ಜೊತೆಗೆ ನೀವು ನೀವು ಹಾಕ್ಕೊಂಡಿರುವಂಥ ಡ್ರೆಸ್ಸಿಗೆ ತಕ್ಕಂಗೆ ಈ ಒಂದು ಥೀಮನ್ನು ಚೇಂಜ್ ಮಾಡ್ಕೊಬೋದು ಅಂತ ಈ ನಿಮ್ಮೆಲ್ಲಗಡೆ ಬರುವಂಥ ಕಲರ್ಸ್ನೆಲ್ಲ ಚೇಂಜ್ ಮಾಡ್ಕೊಬೋದು ನೀವು ಹಾಕಿರೋ ಬಟ್ಟೆನ ಸೆಲ್ಫಿ ತೊಗೊಂಡ್ರೆ ನಿಮ್ಮ ಬಟ್ಟೆ ಯಾವ್ದು ಹಾಕಿರ್ತೀರ ಆ ಕಲರ್ನ ಕ್ಯಾಪ್ಚರ್ ಮಾಡಿಕೊಂಡು ಆ ರೀತಿ ಯು ಐನ ಇದು ಮತ್ತು ವಾಲ್ಪೇಪರ್ನೆಲ್ಲ ಚೇಂಜ್ ಮಾಡುತ್ತೆ ಎ ಐ ಮುಖಾಂತರ ಚೇಂಜ್ ಮಾಡುತ್ತೆ ಅಂತ ಆಯಿತಾ ಸೊ ಬೆಂಕಿ ವಿಷಯ ವಾಯ್ಸ್ ಸಖತ್ತಾಗಿದೆ ಕ್ಲೀನ್ ವಾಯ್ಸು ಸ್ಟಾಕ್ ಆ್ಯಂಡ್ ನೋಡ್ ಎಕ್ಸ್ಪೀರಿಯೆನ್ಸ್ ನೀವು ಮಾಡ್ಕೊಬೋದು ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರು ಬಾಟಮ್ ಫೈರಿಂಗು ಮತ್ತು ಇನ್ನೊಂದು ಇಯರ್ ಪೀಸ್ ಎರಡನೇ ಸ್ಪೀಕರ್ ಇದು ಕೆಲಸವನ್ನು ಮಾಡುತ್ತೆ ಸ್ಪೀಕರ್ನ ಕ್ಲಾರಿಟಿ ಸಖತ್ತಾಗಿದೆ ಡಾಲ್ ಬಿ ಸಪೋರ್ಟ್ ಮಾಡುತ್ತೆ ಜೋರಾಗಿ ಕೂಡ ಕೇಳುತ್ತೆ ತುಂಬ ಇಷ್ಟ ಆಯಿತು ಸ್ಪೀಕರ್ ನನಗೆ ಒಂದು ಒಳ್ಳೆಯ ಸ್ಪೀಕರು ಈ ಪ್ರೈಸ್ ರೇಂಜಿಗೆ ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಬ್ಲೂಟೂತ್ ಐದು ಪಾಯಿಂಟ್ ನಾಲ್ಕನ್ನು ಸಪೋರ್ಟ್ ಮಾಡುತ್ತೆ ಡ್ಯೂಯಲ್ ಬ್ಯಾಂಡ್ ವೈಫೈ ಜೊತೆಗೆ ವೈಫೈ ಸಿಕ್ಸ್ ಸಹ ಇರುವಂಥದ್ದು ಹದಿನೈದು ಫೈ ಜಿ ಬ್ಯಾಂಡ್ಗಳನ್ನ ಸಪೋರ್ಟ್ ಮಾಡುತ್ತೆ ಎನ್ ಸಿಯನ್ನು ಕೊಟ್ಟಿದ್ದಾರೆ ಲಿಟ್ರಲಿ ಇವರು ಕೊಟ್ಟಿರುವಂಥ ಸ್ಪೆಸಿಫಿಕೇಷನ್ ಈ ಪ್ರೈಸ್ ರೇಂಜ್ಗೆ ಬೆಂಕಿ ಅನ್ನಿಸ್ತು ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸ್ನೂ ಸಹ ಕೊಟ್ಟಿದ್ದಾರೆ ನಾನು ಹೇಳಬೇಕು ಅಂತ ಅಂದರೆ ಮೂವತ್ತು ಸಾವಿರ ರೂಪಾಯಿಗೆ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ನನಗೆ ಎರಡು ಎರಡು ಆಗಲಿಲ್ಲ ಈ ಸ್ಮಾರ್ಟ್ಫೋನಲ್ಲಿ ಒಂದು ರ್ಯಾಮು ಮತ್ತು ಸ್ಟೋರೇಜು ಮತ್ತು ಪ್ರೊಸೆಸರ್ ಓಕೆ ಅವೆರಡು ಪ್ರೊಸೆಸರ್ ಬಿಟ್ಬಿಡಿ ರ್ಯಾಮು ಸ್ಟೋರೇಜ್ ಒಂದು ಚೆನ್ನಾಗಿ ಕೊಟ್ಬಿಟ್ಟಿದ್ರೆ ಇಪ್ಪ ಫೋನ್ ಗುರು ಇದು ಮೆಜಾರಿಟಿ ಜನಕ್ಕೆ ಈ ರ್ಯಾಮು ಸ್ಟೋರೇಜು ಆಗೋಲ್ಲ ಪ್ರೊಸೆಸರ್ ಈ ಒಂದು ಇದು ಒಂದು ಲೆವೆಲಿಗೆ ಹೈಯರ್ ಒಂದು ಲೆವೆಲಿಗೆ ಫ್ಲಾಗ್ಶಿಪ್ಪೇ ಟು ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಇದು ಮೆಜಾರಿಟಿ ಜನಕ್ಕೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಆಯಿತಾ ಮೂವತ್ತು ಸಾವಿರ ರೂಪಾಯಿಗೆ ಒಂದು ಬೆಂಕಿ ಆಪ್ಷನ್ ಆಗುತ್ತೆ ಸೊ ನೋಡೋಣ ಇವೆರಡನ್ನ ಚೆನ್ನಾಗಿ ಕೊಟ್ಬಿಟ್ಟಿದ್ರೆ ಈ ಸ್ಮಾರ್ಟ್ ಫೋನಲ್ಲಿ ರ್ಯಾಮು ಸ್ಟೋರೇಜ್ ಪ್ರೊಡ್ಯೂಸರ್ ಚೆನ್ನಾಗಿ ಕೊಟ್ಬಿಟ್ಟಿದ್ರೆ ಒಂದು ಪರ್ಫೆಕ್ಟು ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್ ಆಗ್ತಿತ್ತು ಪರ್ಫೆಕ್ಟು ಫ್ಲ್ಯಾಗ್ಶಿಪ್ ಕಿಲ್ಲರು ಹಾಂ ಒಂದು ಇನ್ನೊಂದು ಎರಡು ಸಾವಿರ ಜಾಸ್ತಿ ತಗೊಂಡ್ಬಿಟ್ಟು ಮಾಡಿದ್ರು ಚೆನ್ನಾಗಿರ್ತಿತ್ತು ನಂಗೆ ಅನ್ನಿಸ್ತಂಗೆ ಆಯಿತಾ ಬಟ್ ಸ್ಟಿಲ್ ಈಗಲೂ ಸಹ ಮೂವತ್ತು ಸಾವಿರ ರೂಪಾಯಿ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ಒಂದೊಳ್ಳೆ ಸ್ಮಾರ್ಟ್ಫೋನ್ ನಿಮಗೆ ಸಿಗುತ್ತೆ ಪರ್ಚೇಸ್ ಮಾಡಬೇಕು ಅನ್ನೋದು ಮಾಡ್ಬೋದು ಇದು ನನ್ನ ಹಾನೆಸ್ಟ್ ಒಪಿನಿಯನ್ ಈ ಪ್ರೈಸ್ ರೇಂಜ್ಗೆ ನಿಮಗೆ ಅನಿಸ್ತು ಕಾಮೆಂಟ್ ಮಾಡಿ ಆಯಿತಾ ನನಗೊಂದು ತುಂಬ ಇಂಪ್ರೆಸ್ ಮಾಡಿದಂಥ ಸ್ಮಾರ್ಟ್ಫೋನ್ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ಕಿನ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಒಂದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮುಂದಿನ ವೀಡಿಯೋದಲ್ಲಿ